ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾತಂಜಲಿ ಯೋಗದ ಎರಡನೇ ಹಂತ ನಿಯಮ. ನಿಯಮ ಅಂತಂದ್ರೆ ನಿಯಮಗಳು, ಕೆಲವೊಂದು ನಿಯಮಗಳನ್ನು ಅವರು ಹೇಳ್ತಾರೆ. ಅದರೊಳಗೆ ಪ್ರಧಾನವಾಗಿ ಐದು ನಿಯಮಗಳನ್ನು ಹೇಳ್ತಾರೆ. ಮೊದಲನೆಯದು ಶೌಚ, ಎರಡನೇದು ಸಂತೋಷ, ಮೂರನೇದು ತಪಸ್ಸು, ನಾಲ್ಕನೇದು ಸ್ವಾಧ್ಯಾಯ, ಐದನೇದು ಈಶ್ವರ ಪ್ರಣಿಧಾನ ಅಂತ. ಇದು ಐದನ್ನು ಹೇಳ್ತಾರೆ. ಶೌಚ ಅಂತಂದ್ರೆ ಅಂತರಂಗ ಶುಚಿ ಮತ್ತು ಬಹಿರಂಗ ಶುಚಿ ಎರಡನ್ನೂ ಇಟ್ಕೊಂಡಿರಬೇಕು ಅಂತ. ಶೌಚ ಅಂತಂದ ತಕ್ಷಣ ಕೇವಲ ಬಾಹ್ಯಾಚಾರ ಮಾತ್ರ ಅಲ್ಲ, ಬಾಹ್ಯಾಚಾರ ಮುಖ್ಯ. ಅದೇ ರೀತಿಯಲ್ಲಿ ವಿಕರಣ ಶುದ್ಧಿಯು ಸೇರದಂತೆ ಬಂತು. ನಾವು ಸ್ನಾನ ಮಾಡ್ತಿದ್ವಿ ಬೆಳಿಗ್ಗೆ, ಸಾಮಾನ್ಯ ಸ್ವಚ್ಛತೆಗಾಗಿ ನಾವು ಸ್ನಾನ ಮಾಡಬೇಕು ಅಂತ ನಮ್ಮ ಪೂರ್ವಜರು ಮಾಡಿಟ್ಟಿದ್ದಾರೆ. ಋಷಿಮುನಿಗಳು ಕಂಡುಕೊಂಡ್ರು, ಅವರು ನದಿ ನೀರಿನಲ್ಲಿ ಹರಿಯುವ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು, ಅಥವಾ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ದಿವಸಕ್ಕೆ ಮೂರತ್ತು ಸ್ನಾನ ಮಾಡ್ತಾ ಇದ್ರು. ಯಾಕೆ ಮೂರತ್ತು ಸ್ನಾನ ಮಾಡಬೇಕು? ಮೂರತ್ತು ಬೇಡ, ಒಂದೊತ್ತಾರು ಸ್ನಾನ ಮಾಡಿ. ಇವತ್ತಿನ ಜನ ಎಷ್ಟೋ ಜನ ನಾರ್ತಾ ಇರ್ತಾರೆ ಬೆವರಿ, ಬೇಸಿಗೆಯಲ್ಲಂತೂ ಹತ್ರ ಹೋಗಕ್ಕಾಗೋದಿಲ್ಲ, ಅಷ್ಟು ಬೆವರನ್ನ ನಾತ ಹೊಡಿತಾ ಇರುತ್ತೆ. ಆದ್ರೆ ಅದೇ ತೃಪ್ತಿ ಕೆಲವರಿಗೆ, ಅದರೊಳಗೆ ಸಂತೋಷ ಕೆಲವರಿಗೆ. ಅದನ್ನೇ ಇಷ್ಟಪಡುವವರು ಎಷ್ಟೋ ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅದರೊಳಗೆ ಈ ಕೆಲವೊಂದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ವೈಜ್ಞಾನಿಕವಾಗಿ ಇದು ಬಹಳ ಹಾರ್ಮ್ಫುಲ್, ಅಂದ್ರೆ ಬಹಳ ಹಾನಿಕಾರಕ. ಹಾಗಾಗಿ ಅದನ್ನ ಆದಷ್ಟು ಬೇಗ ನಿವಾರಣೆ ಮಾಡ್ಕೋಬೇಕು. ನಿವಾರಿಸ್ಕೋಬೇಕಂದ್ರೆ ಹೇಗೆ? ಸ್ನಾನನೇ ಮಾಡಬೇಕು. ಯಾಕೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಹುಟ್ಕೋತವೆ ಅಂತಂದ್ರೆ, ನಮ್ಮ ಶರೀರದ ಮೇಲ್ಪದರದ ನಮ್ಮ ಶರೀರದ ಚರ್ಮದಲ್ಲಿ ಮನುಷ್ಯ ಚರ್ಮದಲ್ಲಿ ಏಳು ಪದರಗಳಿವೆ. ಇದನ್ನ ಆಯುರ್ವೇದ ಮೊದಲೇ ಹೇಳಿದೆ, ನಮ್ಮ ಮಾಡರ್ನ್ ಸೈನ್ಸ್ ಅದನ್ನು ಒಪ್ಪಿಕೊಂಡಿರಲಿಲ್ಲ. ಈಗ ಮೂರು ನಾಲ್ಕು ವರ್ಷಗಳ ಹಿಂದೆ ಅದನ್ನ ಪ್ರಾಯೋಗಿಕವಾಗಿ ಎಲ್ಲ ಹಂತಗಳಲ್ಲಿ ನೋಡಿ ಕೊನೆಗೆ ಆಯುರ್ವೇದ ಹೇಳಿದ್ದು ಸತ್ಯ, ಏಳು ಪದರ ಇರೋದು ನಿಜ ಅಂತ ಅದನ್ನು ಒಪ್ಪಿಕೊಂಡ್ರು. ಅಂದ್ರೆ ಭಾರತೀಯ ಋಷಿಮುನಿಗಳು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತಾರೆ ಅನ್ನೋ ವಿಷಯವನ್ನು ಅಂತನ್ನೋದಕ್ಕೆ ಇದು ಜ್ವಲಂತ ಸಾಕ್ಷಿ. ಅದಿರಲಿ, ಈಗ ಮೇಲ್ಪದರ ನಮ್ಮ ಚರ್ಮದ ಮೇಲ್ಪದರದಲ್ಲಿರುವಂತ ಎಷ್ಟೋ ಜೀವಕೋಶಗಳು ಸಾಯ್ತಾ ಇರ್ತವೆ. ಅವು ನಮಗೆ ಗೊತ್ತಾಗೋದಿಲ್ಲ. ಹೊರಪದರದಲ್ಲಿರುವಂತ ಈಗ ಗೊತ್ತಾಗ್ತದೆ ಕೆಲವೊಂದು ಕಡೆಗೆ ಎಲ್ಲಿ ಅಂತ ನಿಮಗೆ ಹೇಳ್ತೇನೆ. ಈಗ ನಡೀತೇವೆ ನಾವು ಕಾಲ್ನಲ್ಲಿ, ಕೆಲವೊಮ್ಮೆ ದೊಗ್ರದಾಗಿ ಒರಟು ಒರಟು ಒರಟಾಗಿರ್ತದೆ. ಆ ಭಾಗ ಕಿತ್ತು ಕಿತ್ತು ಹಾಕ್ತೇವೆ ನಾವು, ಕಿತ್ತು ಹೋಗ್ತದೆ. ಅದು ಕಿತ್ತು ಹೋಗ್ಬೇಕದು, ಯಾಕೆ ಅಂತಂದ್ರೆ ಅಲ್ಲಿ ಮೇಲ್ಪದರದ ಎಲ್ಲಾ ಜೀವಕೋಶಗಳು ಸಾಯ್ತವೆ. ಹಾಗೆ ಎಷ್ಟು ಇಡೀ ಶರೀರದಲ್ಲೂ ಮೇಲ್ಪದರದ ಜೀವಕೋಶಗಳು ಸಾಯ್ತಾ ಇರ್ತವೆ. ಅಲ್ಲಿ ಜಾಸ್ತಿ ಕಾಲಿನಲ್ಲಿ, ಜಾಸ್ತಿ ಕಾಲ್ ಪಾದದ ಅಡಿಯಲ್ಲಿ ಅಡಿಭಾಗದಲ್ಲಿ ಅವು ಸಾಯೋದು ಬಹಳ ಜಾಸ್ತಿ. ಯಾಕೆಂದ್ರೆ ಒತ್ತಡ, ಇಡೀ ಶರೀರದ ಒತ್ತಡವನ್ನು ಒತ್ತಡ ಅಲ್ಲಿ ಬರುತ್ತೆ, ಮತ್ತು ಅಲ್ಲಿ ಅದು ಹಾರ್ಡ್ ವರ್ಕಿಂಗ್ ಅಂತ. ಹಾಗಾಗಿ ಅಲ್ಲಿ ಅದೇನು ಇರಲಿ, ಈ ಸುತ್ತ ಜೀವಕೋಶಗಳನ್ನು ನಿವಾರಿಸಬೇಕು ಅಂದ್ರೆ ಹೇಗೆ? ಈ ಒಳಗಿನ ಜೀವಕೋಶಗಳು, ನಮ್ಮ ಶರೀರದಲ್ಲಿ ಜೀವಕೋಶಗಳು ಒಳಗಡೆ ಸಾಯೋದಿಲ್ವೇ? ಹಾಗಾದ್ರೆ ಒಳಗಡೆ ಕೂಡ ಜೀವಕೋಶಗಳು ಸಾಯ್ತವೆ, ಆದ್ರೆ ಅವು ಮತ್ತೆ ಎನರ್ಜಿಯಾಗಿ ಶಕ್ತಿಯಾಗಿ ಕನ್ವರ್ಟ್ ಆಗಿ ಮತ್ತೆ ಅಕ್ಕಪಕ್ಕದ ಜೀವಕೋಶಗಳು ಅದನ್ನು ಆಹಾರವಾಗಿ ಸ್ವೀಕರಿಸ್ತಾರೆ. ಹಾಗಾಗಿ ಅವು ಹೊರಗಡೆ ವಿಸರ್ಜನೆ ಮಾಡುವಂತಹ ಪ್ರಮೇಯ ಬರೋದಿಲ್ಲ. ಒಳಗಡೆ ಸತ್ತಂತಹ ಜೀವಕೋಶಗಳನ್ನು ಹೊರಗಡೆ ವಿಸರ್ಜನೆ ಮಾಡುವಂತಹ ಪ್ರಮೇಯ ಬರೋದಿಲ್ಲ. ಆದ್ರೆ ಹೊರಗಡೆ ಸತ್ತಂತಹ ಜೀವಕೋಶದಲ್ಲಿ ಮಾತ್ರ ವಿಸರ್ಜನೆ ಬೇಕು. ಅದಕ್ಕಾಗಿ ಶೌಚ ಬೇಕು. ಆ ಶೌಚ ಒಂದು, ಅದು ನಮ್ಮ ಸ್ವಂತ ಶೌಚ ಆಯಿತು. ಇನ್ನು ಬಹಿರ್ಶೌಚ ಅಂತಂದ್ರೆ, ಬಾಹ್ಯ ಶೌಚ ಅಂತಂದ್ರೆ ನಮ್ಮ ಮನೆ, ನಮ್ಮ ವಾತಾವರಣ ಎಲ್ಲವನ್ನೂ ಶುದ್ಧವಾಗಿಟ್ಕೊಳ್ಬೇಕು, ಸ್ವಚ್ಛವಾಗಿಟ್ಕೊಳ್ಬೇಕು. ನಮ್ಮ ವಸತಿ ಇರುವಂತಹ ಜಾಗ, ನಾವು ಇಲ್ಲಿ ವಾಸ ಇರ್ತೇವೆ ಅಥವಾ ನಾವು ಓಡಾಡುವಂತಹ ಪ್ರದೇಶ, ಆ ಸುತ್ತಮುತ್ತಲ ಸಮಾಜದಲ್ಲಿ ಇರುವಂತಹ ರಸ್ತೆ, ಆ ಪ್ರದೇಶ ಎಲ್ಲ ಕಡೆ ಸೇರಿ ಬಂತು. ಸ್ವಚ್ಛತೆ ಎಲ್ಲಿದ್ರೂ ಕೂಡ ಆ ಸ್ವಚ್ಛತೆಯನ್ನು ಕಾಪಾಡಬೇಕು. ಆದಷ್ಟು ಸ್ವಚ್ಛತೆ, ಕಣ್ಣು ಕಂಡು ಉಗುಳೋದು, ಹೊಲಸ ಮಾಡೋದು, ಗಲೀಜು ಮಾಡೋದು, ಏನೋ ತಗೊಂಡು ಬೇಡದೋಗಿರೋ ವಸ್ತುಗಳನ್ನು ತಗೊಂಡು ಹೋಗಿ ಎಲ್ಲೋ ಕಂಡಲ್ಲಿ ರಾಶಿ ಹಾಕೋದು, ಗುಡ್ಡೆ ಹಾಕೋದು, ಬಿಸಾಕೋದು, ನಮಗೆ ತಿಂದುಬಿಟ್ಟಿರೋ ಹೆಚ್ಚುಡಿದ ಆಹಾರ ಪದಾರ್ಥಗಳನ್ನು ಎಲ್ಲೆಲ್ಲೋ ಕಂಡಲ್ಲೇ ಎಸೆಯೋದು, ಕವರ್ನಲ್ಲೇ ಹಾಕಿ ಕಂಡಲ್ಲೇ ಎಸೆಯೋದು, ಅಲ್ಲೇ ತಿಪ್ಪೆ ಮಾಡಿಬಿಡೋದು, ಇದನ್ನೆಲ್ಲ ಇದೆಲ್ಲ ಇದು ಶೌಚಕ್ಕೆ ವಿರೋಧ. ಹಾಗಾಗಿ ಇದನ್ನೆಲ್ಲ ಕ್ರಮಬದ್ಧವಾಗಿ ಹೇಗೆ ನಾವು ಇವತ್ತು ಸಿವಿಲೈಸೇಷನ್, ನಮಗೆ ಮಾಡರ್ನ್ ಸಿವಿಲೈಸೇಷನ್ ಕೂಡ ಅದಕ್ಕೊಂದು ಕ್ರಮ ಇದೆಯಲ್ವಾ, ಅದರ ವಿಸರ್ಜನೆಗೆ ಅದನ್ನು ವಿಲೇವಾರಿಗೆ ಒಂದು ಕ್ರಮ ಇದೆ. ಆ ಕ್ರಮವನ್ನು ನಾವು ಫಾಲೋ ಮಾಡಬೇಕು, ಅನುಸರಿಸಬೇಕು. ನಾವೆಲ್ಲ ನಮ್ಮ ಮನಸ್ಸಿಗೆ ಬೇಕಾದ ಹಾಗೆ ಸ್ವೇಚ್ಛಾಚಾರವನ್ನು ಮಾಡಬಾರದು ಆ ವಿಷಯದಲ್ಲಿ. ಹಾಗಾಗಿ ಶೌಚವನ್ನ ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಹೇಳಿದ್ದಾರೆ. ಎರಡನೇದು ಸಂತೋಷ. ಸಂತೋಷ ಅಂದ್ರೆ ತೃಪ್ತಿ, ಇರುವುದರೊಳಗೆ ತೃಪ್ತಿ, ಏನಿದೆಯೋ ಅದರೊಳಗೆ ತೃಪ್ತಿ. ಭಗವಂತ ಒಬ್ಬೊಬ್ಬರಿಗೂ ಕೂಡ ಅವರ ಜನ್ಮ ಕರ್ಮಾನುಸಾರೇಣ ಅಂದ್ರೆ ಏನೇನು ಹಿಂದೆ ಬಂದಿರ್ತದೆ ಅವರಿಗೆ. ಈಗ ಒಂದು ಸಂಸ್ಕೃತದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ಉಲ್ಲೇಖ ಇದೆ, ಏನಂತಂದ್ರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸ್ವಾಲಯ. ಕೆಲವರಿಗೆ ಈ ಜೀವನದಲ್ಲಿ ಮನೆ ಕಟ್ತಾರೆ, ಅಥವಾ ಮದುವೆ ಆಗ್ತಾರೆ, ಅಥವಾ ಯಾವುದೋ ಒಂದು ಪಶು ಅಂತಂದ್ರೆ ಹಸು ಇರಬಹುದು, ಕುದುರೆ ಇರಬಹುದು, ಯಾವುದೋ ಒಂದು ಸಾಕು ಪ್ರಾಣಿ ಇರಬಹುದು. ಸುತಾಲಯ ಅಂದ್ರೆ ಮಕ್ಕಳು, ಸುತ ಅಂತಂದ್ರೆ ಬರೇ ಮಗ ಅಂತ, ಸುತ ಅಂತಂದ್ರೆ ಸಂತಾನ ಅಂತ ಅರ್ಥ. ಸುತಾಲಯ ಆಲಯ ಅಂತಂದ್ರೆ ಮನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಅದನ್ನ ಮಾಡಿಟ್ರು ಹಿಂದೆ ಪೂರ್ವಜರು, ಅದನ್ನ ಶ್ಲೋಕನೆ ಮಾಡಿಟ್ಬಿಟ್ರು.
ಅದು ಹಾಗೆ ಬರೆದಿರ್ತದದು ಅದು ಬರೆದಿದ್ರೆ ನಮ್ಮ ಸ್ವೀಕರಿಸುತ್ತದೆ ಅದು ಬರೆದಿಲ್ಲ ಅಂತಂದ್ರೆ ಅದನ್ನ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಒದಕ್ಕೋದಿಲ್ಲ ಹಾಗಾಗಿ ಅದರ ವಿರುದ್ಧವಾಗಿ ನಾವು ಪ್ರಯತ್ನ ಮಾಡಬಾರದು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಡ್ಯೂಟೀಸ್ ಅನ್ನು ನಾವು ಮಾಡ್ತಾ ಹೋಗಬೇಕು ಇದರ ಡ್ಯೂಟೀಸ್ ಕೂಡ ಇನ್ಕ್ಲೂಡ್ ಆಗಿದೆ ಈ ಒಂದು ಹಂತದಲ್ಲಿ ನಿಯಮಗಳಲ್ಲಿ ಡ್ಯೂಟೀಸ್ ಕೂಡ ಇನ್ಕ್ಲೂಡ್ ಆಗಿದೆ ಆ ಕರ್ತವ್ಯಗಳನ್ನು ನಾವೆಂದು ನಿಭಾಯಿಸದೇ ಇರಬಾರದು ಕರ್ತವ್ಯ ಪಾಲನೆ ಮಾಡಲೇಬೇಕು ಒಳ್ಳೆ ಕಸ್ಕೊಂಡು ಮಾಡಬೇಕು ಇವತ್ತು ಮುಂದೆ ಮತ್ತೆ ಎಲ್ಲಾದರೂ ಸ್ವರ್ಗ ಸಿಗಬಹುದು ಇದೇ ಜನರು ಸಿಗಬಹುದು ಅಥವಾ ಮುಂದಿನ ದಿನದಲ್ಲಾದರೂ ಕೂಡ ಒಳ್ಳೆಯ ಫಲಗಳು ಸಿಕ್ಕೇ ಸಿಗ್ತವೆ ಒಳ್ಳೆ ಒಳ್ಳೆತನದಿಂದಿದೆ ಒಳ್ಳೆಯದನ್ನು ಮಾಡಿದ್ರೆ ಅದ ನಂತರದ್ದು ಬರೋದು ತಪಸ್ಸು ತಪಸ್ಸು ತ್ರಿಕರಣ ಪೂರ್ವ ಶುದ್ಧಿಯಿಂದ ಮಾಡಬೇಕು ತಪಸ್ಸನ್ನ ಹೇಗೆ ಈಗ ನಾವು ಜಪ ಮಾಡ್ತೇವೆ ಬೇಕಷ್ಟು ದಿವಸದಲ್ಲಿ ಕೆಲವರು ಕೂತ್ಕೊಂಡಿರ್ತಾರೆ ಎರಡೆರಡು ಗಂಟೆ ಮೂರು ಗಂಟೆ ದಿವಸ ಕೂತ್ಕೊಂಡು ಜಪ ಮಾಡುವವರು ಇರಬಹುದು ಕೆಲವು ಹಳ್ಳಿ ಕಡೆ ಕೂಡ ಇರಬಹುದು ಅಥವಾ ನಗರಗಳಲ್ಲೂ ಇರಬಹುದು ನಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರ ಮನಸ್ಸು ಶುದ್ಧ ಇಲ್ಲದೆ ಹೋದ್ರೆ ಅಂತರಂಗ ಶುದ್ಧ ಇಲ್ಲದೆ ಹೋದ್ರೆ ಆಗ ಜಪ ಬರೇ ವೇಸ್ಟ್ ಅದೇನು ಪ್ರಯೋಜನ ಬರೋದಿಲ್ಲ ಅದರ ಫಲ ಏನು ಏನೂ ಫಲ ಇಲ್ಲ ಅದಕ್ಕೆ ಅಂತರಂಗದಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಾ ಇರೋದು ಅಥವಾ ಅಂತರಂಗದಲ್ಲಿ ಬೇರೆ ಏನೋ ಕಲ್ಮಶ ತುಂಬಿಕೊಂಡಿರೋದು ಬೇರೆಯವರಿಗೆ ಕೇಳನ್ನೇ ಬಯಸೋದು ಎಲ್ಲಾ ಬೆಳೆದೋಗಿದ್ದನ್ನೇ ಬಯಸೋದು ತ್ರಿಕರಣ ಶುದ್ಧಿ ಕಾಯ ವಾಚ ಮನಸ್ಸ ಮಾತಿಗೆ ತಪ್ಪಬಾರದು ಒಂದು ವಚನ ಕೊಟ್ಟಿರ್ತೇವೆ ಯಾರಿಗೋ ಏನೋ ಕೊಡ್ತೇನೆ ಅಂತ ಅಥವಾ ತಗೊಳ್ತೇನೆ ಅಂತಲೋ ಈ ತರ ಏನೋ ಒಂದು ವಚನ ಕೊಟ್ಟಿದ್ರೆ ಅದನ್ನು ಮುರಿಬಾರದು ಅದು ವಚನದಲ್ಲಿ ಶುದ್ಧಿ ನಮ್ಮ ನಾಲಿಗೆಯಲ್ಲಿ ಶುದ್ಧಿ ಅಥವಾ ವಾಕ್ನಲ್ಲಿ ಶುದ್ಧಿ ಅದಾದ ನಂತರ ಈಗ ಐದು ಮೂರು ಆಯ್ತಲ್ಲ ಇದು ತಪಸ್ಸು ನಾಲ್ಕನೇದು ಸ್ವಾಧ್ಯಾಯ ಸ್ವಾಧ್ಯಾಯ ಅಂತಂದ್ರೆ ವೇದಗಳನ್ನ ಶಾಸ್ತ್ರಗಳನ್ನ ಓದಬೇಕು ಅಂತ ಮತ್ತೆ ಇಲ್ಲಿ ಹೇಳ್ತಾರೆ ಪತಂಜಲಿ ಅದುಗಳನ್ನು ಓದಲೇಬೇಕು ಸ್ಕ್ರಿಪ್ಚರ್ಸ್ ಅನ್ನು ಓದದೆ ನಮಗೆ ನಮ್ಮ ಅನುಭವ ಸಾಲದಿಲ್ಲ ನಮಗೆ ಮಾಹಿತಿ ಸಿಗೋದಿಲ್ಲ ನಮಗೆ ಜ್ಞಾನ ಬೆಳೆಯೋದಿಲ್ಲ ನಮಗೆ ನಿಜ ಜ್ಞಾನದ ಅರಿವಾಗಬೇಕು ಅಂತಂದ್ರೆ ವೇದಗಳನ್ನ ಮಂತ್ರಗಳನ್ನ ಪುನರುಚ್ಚಾರಣೆ ಮಾಡಬೇಕು ವೇದ ಶಾಸ್ತ್ರಗಳನ್ನು ಓದಬೇಕು ಮಂತ್ರಗಳನ್ನು ಪುನರುಚ್ಚಾರಣೆ ಮಾಡಬೇಕು ಶ್ಲೋಕಗಳನ್ನು ಹೇಳಬೇಕು ಈ ತರದನ್ನು ಮಾಡಬೇಕು ಅಂತ ಅವರು ಸ್ವಾಧ್ಯಾಯ ಸ್ವಾಧ್ಯಾಯ ಅಂತಂದ್ರೆ ಸ್ಕ್ರಿಪ್ಚರ್ಸ್ ನಮ್ಮ ಋಷಿಮುನಿಗಳು ನಮ್ಮ ಪ್ರಾಚೀನರು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಏನು ಮಹತ್ತರವಾದ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ ಅದನ್ನು ಓದಬೇಕು ಅದು ಸ್ವಾಧ್ಯಾಯ ನಾವಾಗಿ ನಾವು ಓದ್ಕೋಬೇಕು ಅದನ್ನ ನಾವೇ ಎಲ್ಲಿ ಸಿಗುತ್ತೆ ನಮಗೆ ಹೆಚ್ಚಿನ ಅದನ್ನ ಗ್ರಂಥಗಳನ್ನು ಒದಗಿಸಿಕೊಂಡು ಅದನ್ನು ಖುದ್ದಾಗಿ ನಾವು ಓದಬೇಕು ಓದಿ ಅರ್ಥ ಸಂಗ್ರಹಣೆ ಮಾಡಬೇಕು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮನಸ್ಸು ಅರ್ಥ ಗ್ರಾಹ್ಯವಾಗಿರ್ಬೇಕು ಗ್ರಹಿಸಬೇಕು ಅದನ್ನ ಅರ್ಥವನ್ನ ಅದನ್ನ ಮನದಟ್ಟು ಮಾಡ್ಕೊಳ್ಬೇಕು ಮತ್ತು ಯಾವುದು ಅದರೊಳಗೆ ಹೇಳಿರೋದೆಲ್ಲ ಒಳ್ಳೆಯದೇ ಇರುತ್ತೆ ಅದರೊಳಗೆ ಯಾವತ್ತೂ ಕೂಡ ಯಾರ ಕೇಡು ಕೂಡ ಇರೋದಿಲ್ಲ ಅದು ಸಮಸ್ತ ಸಮಾಜದ ಒಳಿತಿಗಾಗಿ ಮಾಡಿದ್ದದು ಋಷಿಮುನಿಗಳು ಮಾಡಿದ್ದು ಹಾಗಾಗಿ ಅದನ್ನ ಓದಬೇಕು ಅಂತ ಹೇಳ್ತಾರೆ ಸ್ವಾಧ್ಯಾಯ ಆಮೇಲೆ ಈಶ್ವರ ಪ್ರಣಿಧಾನ ಕೊನೆಯದು ಈಶ್ವರ ಪ್ರಣಿಧಾನ ಈಶ್ವರ ಪ್ರಣಿಧಾನ ಅಂತಂದ್ರೆ ಭಗವದ್ಭಕ್ತಿ ಭಕ್ತಿ ಶ್ರದ್ಧೆ ಇರಬೇಕು ದೇವರ ಮೇಲೆ ಭಕ್ತಿ ಶ್ರದ್ಧೆ ಇರಲೇಬೇಕು ದೇವರಿಗೆ ಸರೆಂಡರ್ ಅಂದ್ರೆ ನಾವು ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋ ದೇವರಿಗೆ ಸಮರ್ಪಿಸಿಕೊಡ್ಬೇಕು ನಮ್ಮ ಹೃದಯಪೂರ್ವಕವಾಗಿ ನಾವು ದೇವರಿಗೆ ನಾವು ಸಮರ್ಪಿತವಾಗಿದ್ದೇವೆ ಅಂತ ಆ ಭಾವನೆಯಲ್ಲಿ ಇರಬೇಕು ಈಶ್ವರ ಪ್ರಣಿಧಾನ ಇಲ್ಲದೆ ಯಾವ ಕೆಲಸ ಆಗೋದಿಲ್ಲ ಈಶ್ವರ ಬೈದಾನೆ ಅದಿಲ್ಲ ಅಂತಂದ್ರೆ ನಮಗೆ ನಮ್ಮ ಕಾರ್ಯಸಿದ್ಧಿ ಆಗೋದಿಲ್ಲ ಇವತ್ತು ಈಶ್ವರ ಅಂತಂದ್ರೆ ಶಿವ ಅಂತ ಅಲ್ಲ ಈಶ್ವರ ಅಂತಂದ್ರೆ ಪರಮೇಶ್ವರ ಅಂತ ಪರಬ್ರಹ್ಮ ಅಂತ ಒಂದು ಕಥೆಯೊಂದಿಗೆ ಈಗ ಇದ್ರ ಬಗ್ಗೆ ಒಂದು ಭಕ್ತಿ ಯಾರಲ್ಲಿ ಶ್ರೇಷ್ಠ ಯಾವ ಭಕ್ತಿ ಶ್ರೇಷ್ಠ ಅಂತ ಈಶ್ವರ ಪ್ರಣಿಧಾನದಲ್ಲಿ ಈಗ ನಾರದನಿಗೆ ಒಂದೊಮ್ಮೆ ತಾನೇ ದೊಡ್ಡ ಭಕ್ತ ಶ್ರೇಷ್ಠ ಭಕ್ತ ಅಂತ ಅನ್ನೋದು ಮನಸ್ಸಿಗೆ ಬಂತು ಹಾಗೆ ಭಗವಂತ ಮಹಾವಿಷ್ಣುವಿನ ಸೇವೆಯಲ್ಲಿ ನಾರದ ಇರುವಂತ ಅವನು ಹೇಳ್ಕೊಂಡ ನಾನೇ ದೊಡ್ಡ ಪರಮಶ್ರೇಷ್ಠ ಭಕ್ತ ಅಲ್ವಾ ನಿಮಗೆ ಹಾಗಾದ್ರೆ ಮತ್ತೆ ಬೇರೆ ಈಗ ಅವನು ಹೇಳ್ತಾನೆ ಮಹಾವಿಷ್ಣು ನೀನು ತಿಳ್ಕೊಳ್ಳೋದು ಬಹಳ ಇದೆಯಪ್ಪ ಅಂತ ಸರಿ ಆಯ್ತು ಅಂತ ಏನ್ ಮಾಡೋಣ ಹಾಗಾದ್ರೆ ಯಾವ ರೀತಿ ಮಾಡೋಣ ನನ್ ತೋರ್ಸು ನಿನಗೆ ನನಗಿಂತ ಹೆಚ್ಚು ಶ್ರೇಷ್ಠ ಭಕ್ತರು ಯಾರಿದ್ದಾರೆ ತೋರ್ಸು ಭೂಮಿಯಲ್ಲಿ ಇದ್ದಾನಪ್ಪ ನಾವು ಹೋಗೋಣ ತೋರಿಸ್ತೇನೆ ನಿನಗೆ ಅಂತ ಮಹಾವಿಷ್ಣು ಇಬ್ರು ಸೇರ್ಕೊಂಡು ಒಂದು ಸಾಯಂಕಾಲ ಭೂಮಿಗೆ ಇಳಿತಾರಂತೆ ಮೇಲಿಂದ ಹಸಿದ ಯಾತ್ರಿಕರ ವೇಷದಲ್ಲಿ ಭೂಮಿಗೆ ಇಳಿತಾರೆ ಒಬ್ಬ ಬಡ ರೈತ ಅತಿ ಕಡಿಮೆ ಹಿಡುವಳಿಯ ಬಡ ರೈತ ಒಬ್ಬ ಇರ್ತಾನೆ ಅದು ಆ ಕಾಲದಲ್ಲಿ ಕ್ಷಾಮ ಇತ್ತು ಅವನಲ್ಲಿ ಅಂತ ಅವರಿಗೆ ಬಂದು ಇಳಿತಾರೆ ಆ ರೈತನ ಮನೆಗೆ ಬರ್ತಾರೆ ರಾತ್ರಿ ಉಳ್ಕೊಳ್ಳೋದಕ್ಕೆ ಅಂತ ಬರ್ತಾರೆ ಬಾಗಲಲ್ಲಿ ನಿಲ್ತಾರೆ ರೈತ ಕಾಣ್ತಾನೆ ಸಾಯಂಕಾಲದ ಹೊತ್ತು ಬನ್ನಿ ಸ್ವಾಮಿ ಅಂತ ಕರೀತಾನ ಅವನು ರೈತ ಆಗಷ್ಟೇ ಹೊರದಿಂದ ಬಂದಿರ್ತಾನೆ ಮೈಕೈಯೆಲ್ಲ ಸ್ವಲ್ಪ ತೊಳ್ಕೊಂಡು ಒರೆಸ್ಕೊಂಡು ಬಂದಿರ್ತಾನೆ ಈ ಕಡೆಗೆ ಹಾಗೆ ಅವನು ರೈತ ಇವರನ್ನ ಇಬ್ಬರನ್ನು ಕಾಣ್ತಾನೆ ಯಾರು ನೀವು ಪರಿಚಿತರು ಎಲ್ಲಿಂದ ಬಂದೆ ಎಲ್ಲಿ ಹೋಗ್ಬೇಕು ಈ ಬಂದಂತ ಈ ಆರ್ವೇಷದ ಮಹಾವಿಷ್ಣು ಮತ್ತು ನಾರದರು ಹೇಳ್ತಾರೆ ನಾವು ಯಾತ್ರಿಕರು ದೇಶಾಂತರ ಯಾತ್ರೆ ಮಾಡ್ತಾ ಹೋಗುವಂತ ಕಡೆ ಇನ್ನೊಂದ್ ಕಡೆ ಹೋಗುವವರು ಈಗ ಇವತ್ತು ಇಲ್ಲಿ ಈ ಊರಿನಲ್ಲಿ ಕತ್ಲಾವರಿಸ್ಬಿಡ್ತು ಇನ್ನು ಈ ತಾವು ಅವಕಾಶ ಕೊಟ್ರೆ ಇವತ್ತಿನ ಸಾಯಂಕಾಲ ತಮ್ಮಲ್ಲೇ ಇದ್ದು ನಾಳೆ ಬೆಳಿಗ್ಗೆ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೇವೆ ಆಯ್ತು ಅದಕ್ಕೇನಂತೆ ನೀವು ನಮ್ಮ ಇವತ್ತಿನ ನಮ್ಮ ಅತಿಥಿಗಳು ಅಂತ ಅವನು ಅವರನ್ನ ಕೂರಿಸ್ಕೊಡ್ತಾನೆ ಅವ್ರಿಗೆ ಬಾಯಾರಿಕೆ ಕೊಡ್ತಾನೆ ಆಮೇಲೆ ಊಟಕ್ಕೆ ಅಂತ ಅವ್ರಿಗೆ ಹಾಕ್ತಾರೆ ಮನೆಯಲ್ಲಿ ದವಸಧಾನ್ಯ ಮುಗಿದೋಗಿರುತ್ತೆ
ಇಲ್ಲೇ ಬರಗಾಲ, ಮಳೆ ಬೆಳೆ ಸರಿಯಾಗಿ ಆಗಿರೋದಿಲ್ಲ, ಉಂಡ್ರೆ ಉಡ್ಲಿಕ್ಕಿಲ್ಲ ಉಟ್ರೆ ಉಣ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ. ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳು ಪಶುಗಳು ಎಲ್ಲ ಇದ್ದಾವೆ ಅವನ ಹತ್ರ ಮನೆಯಲ್ಲಿ, ಎಲ್ಲ ಹೋದ್ರೂ ನಿಭಾವಣೆ ಆಗಬೇಕು. ಅವತ್ತಿನ ದಿವಸ ದವಸಧಾನ್ಯ ಹೆಚ್ಚಿಗೆ ಇಲ್ಲ, ಅತಿಥಿ ಸತ್ಕಾರವನ್ನು ಮಾಡುವಷ್ಟು ಇರಲಿಲ್ಲ, ಅವತ್ತು ಊಟ ಕಷ್ಟ ಇತ್ತು ಇಬ್ಬರಿಗೆ. ಅದನ್ನೇ ಹಂಚಿಕೊಂಡು ಮಕ್ಕಳಿಗೆ ಹಂಚಿಕೊಂಡು ಹೆಚ್ಚು ತಾವು ಊಟ ಮಾಡೋಣ ಅಂತ ಆ ಗಂಡ ಹೆಂಡತಿ ಯೋಚನೆ ಮಾಡಿದ್ರು. ಆ ರೈತ ಗಂಡ ಹೆಂಡತಿ ಯೋಚನೆ ಮಾಡಿದ್ರು ಮಕ್ಕಳಿಗೆ ಆಹಾರ ಕೊಡೋದು ಮೊದಲು, ಅವು ಮಿಕ್ಕುಳಿದದ್ದನ್ನು ತಾವು ಊಟ ಮಾಡಿ ಮಲ್ಕೊಳ್ಳೋದು ಅಂತ. ಸರಿ, ಇಬ್ರು ಅತಿಥಿಗಳು ಬಂದ್ಬಿಟ್ಟಿದಾರಲ್ಲ, ಅತಿಥಿಗಳಿಗೆ ಮೊದಲು ಭೋಜನ ಆಗ್ಬಿಟ್ಟು, ಅತಿಥಿ ಸತ್ಕಾರ ಮೊದಲು ಯಾವಾಗಲೂ ನಮ್ಮ ಸನಾತನ ಸಂಪ್ರದಾಯ. ಹಾಗಾಗಿ ಬಂದಂತ ಇಬ್ಬರಿಗೂ ಕೂಡ ಊಟಕ್ಕೆ ಹಾಕ್ತಾರೆ. ಅದು ಇಬ್ರು ಇವರು ಸರಿಯಾಗಿ ಊಟ ಮಾಡೋಷ್ಟೊತ್ತಿಗೆ ಅದು ಖಾಲಿಯಾಗೋಗುತ್ತೆ. ನಿಮ್ದಿಬ್ರದ್ದು ಊಟ ಆದ್ಮೇಲೆ ತಾವೆಲ್ಲ ಊಟ ಮಾಡ್ತೀವಿ ಅಂತ ಹೇಳಿರ್ತಾರೆ ಅವರು. ಹಾಗಾಗಿ ಇವ್ರು ಏನು ಕೇಳೋದಿಲ್ಲ, ಸುಮ್ಮನೆ ಊಟ ಮಾಡ್ತಾರೆ. ಹಸಿವೆಯಿಂದ ಮಕ್ಕಳು ಒಳಗಡೆ ಊಟ ಮಾಡಿ ಇವರು ಹೊರಗಡೆ ಜಗಲಿಯಲ್ಲಿ ಕೂತಿರ್ತಾರೆ. ಒಳಗಡೆ ಕೋಣೆಯಲ್ಲಿ ಇನ್ನೊಂದು ಕೋಣೆಯಲ್ಲಿ ಇನ್ನೊಂದು ಚಿಕ್ಕ ಕೋಣೆ ಇರುತ್ತೆ. ಅಲ್ಲಿ ಮಕ್ಕಳು ಆಡೋದು ಕೇಳುತ್ತೆ. ಮಕ್ಕಳು ಹಸಿವೆ ಹಸಿವೆ ಅಪ್ಪ ಹಸಿವೆ ಅಂತ ಹೇಳ್ತಾ ಇರ್ತಾರೆ. ಎರಡ ಮೂರು ಜನ ಮಕ್ಕಳು ಹಸಿವೆ ಅಂತ. ಆಮೇಲೆ ಆಯ್ತು, ರಾತ್ರಿ ಎಲ್ಲ ಅವರು ನೀರು ಕುಡ್ಕೊಂಡು ಮಕ್ಕಳಿಗೆ ನೀರು ಕುಡಿಸ್ತಾರೆ. ನೀರು ಕುಡಿದು ಹಾಗೆ ಮಲಗ್ತಾರೆ, ನಿದ್ರೋಗ್ಬಿಡ್ತಾರೆ. ಬೆಳಗಾಗುತ್ತೆ, ಹಸುಗಳು ಅಂಬಾನಿ ಕೂರ್ತವೆ. ರೈತ ಇದ್ದವನೇ ಮುಖ ಮಾರ್ಜನೆ ಮಾಡಿಕೊಂಡು ಕೊಟ್ಟಿಗೆಗೆ ಹೋಗ್ತಾನೆ. ಇರುವ ಹುಲ್ಲನ್ನೇ ಸ್ವಲ್ಪ ಸ್ವಲ್ಪ ಅವುಗಳಿಗೆಲ್ಲ ಹಂಚಿ ಮತ್ತೆ ವಾಪಸ್ ಬರ್ತಾನೆ. ಬಂದು ದೇವರ ಪಟದ ಮುಂದೆ ಒಂದು ದೀಪ ಹಚ್ಚಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಗೋವಿಂದ ಶ್ರೀಹರಿ, ನಿನ್ನ ದಯೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿ ನಂತರ ತನ್ನ ಕೆಲಸಕ್ಕೆ ತಾನು ಹೊರಡಬೇಕು ಅನ್ನುವ ರೀತಿಯಲ್ಲಿ ತಯಾರಾಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವರು ಎದ್ದಿರ್ತಾರಲ್ಲ ಮುಖ ಮಾರ್ಜನೆ ಮಾಡಿಕೊಂಡು, ಇವರಿಗೆ ಅವನ ಅವತ್ತಿನ ಸ್ಥಿತಿ ಬಹಳ ಗೊತ್ತಿರೋದ್ರಿಂದ ಮತ್ತೆ ಹೆಚ್ಚಿಗೆ ತ್ರಾಸು ಕೊಡಬಾರದು ಅನ್ನೋ ಸಲುವಾಗಿ ರೈತನ ಹತ್ರ ಕೇಳಿಕೊಂಡು ರೈತನಿಗೆ ವಿದಾಯ ತಿಳಿಸಿ ಹಾಗೆ ಹೊರಡ್ತಾರೆ. ಹೊರಟು ನಾವು ಮುಂದಿನ ಗ್ರಾಮಕ್ಕೆ ಹೋಗ್ಬೇಕು ಅಂತ ಹೊರಡ್ತಾರೆ. ಆಗ ನಾರದ ಮತ್ತೆ ಕೇಳ್ತಾನೆ, ನೋಡು ಈಗ ಆಯ್ತು, ನಿನ್ನೆ ನಾವು ಹೋಗಿದ್ವಿ ಉಳ್ಕೊಂಡ್ವಿ ಬಂದ್ವಿ, ಅದೇನು ಮಹಾ ಅಲ್ಲಿ ರೈತ ಊಟಕ್ಕೆ ಹಾಕದ, ನಾವು ಬೆಳಿಗ್ಗೆ ಎದ್ವಿ ಬಂದ್ವಿ, ಅವ್ರಿಗೆ ಒಂದ್ ದಿವಸ ಹಸಿವೆ ಆಗಿತ್ತೆ, ಸ್ವಲ್ಪ ಅಷ್ಟೇ ತಡ್ಕೊಂಡ್ರು, ಇನ್ನೇನು ಮಹಾ ಅಂತ. ಆಗ ಭಗವಂತ ಹೇಳ್ತಾನೆ, ನೀನು ಹೆಚ್ಚಿಗೆ ಏನು ವಿಚಾರ ಮಾಡೋದು ಬೇಡ, ಅದ್ರ ಬಗ್ಗೆ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ನಾರದನ ಕೈಯಲ್ಲೊಂದು ಎಣ್ಣೆಯ ಗಡಿಗೆಯನ್ನು ಕೊಟ್ಟು ತಲೆ ಮೇಲೆ ಇಟ್ಟುಕೊಂಡು ಬ್ರಹ್ಮಾಂಡ ಒಂದು ಸುತ್ತಿ ಬರಲು ಹೇಳಿದ್ರು. ಬ್ರಹ್ಮಾಂಡ ಸುತ್ತುವಾಗ ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ಎಣ್ಣೆ ಕೂಡ ಹೊರ ಚೆಲ್ಲಕೂಡದು ಎಂಬ ಆಜ್ಞೆಯನ್ನು ವಿಧಿಸಿದ. ಭಗವಂತನ ಆಜ್ಞೆಯನ್ನು ಶಿರಸ ವಹಿಸಿದ ನಾರದ ತಲೆಯ ಮೇಲೆ ಎಣ್ಣೆಯ ಗಡಿಗೆಯನ್ನಿಟ್ಟುಕೊಂಡು ಬ್ರಹ್ಮಾಂಡವನ್ನು ಸುತ್ತುವುದಕ್ಕೆ ಹೋದ. ಕಾಕೊಂಡು ಬಂದ ನಾರದ ಹತ್ರ ಹೇಳ್ತಾನೆ, ಹೌದು ನೀನು ಬ್ರಹ್ಮಾಂಡ ಸುತ್ತಕ್ಕೆ ಹೋಗಿದ್ಯಲ್ಲ, ಎಲ್ಲೂ ಚೆಲ್ಲಿಲ್ಲ ನಿಂತಾನೆ, ಇಲ್ಲ ಚೆಲ್ಲಿಲ್ಲ, ಹಾಗೆ ಒಂದೇ ಒಂದು ಹನಿ ಕೂಡ ಚೆಲ್ಲದೆ ತಗೊಂಡ್ಬಂದಿದೆ. ಆಯ್ತು ಆಯ್ತು, ಆದ್ರೆ ಇಲ್ಲಿಂದ ಹೊರಟು ಅಲ್ಲಿ ಹಾಗೆ ಸುತ್ತಾಕೊಂಡು ಬರುವಷ್ಟರಲ್ಲಿ ಇನ್ನು ಎಷ್ಟು ಸಲ ನನ್ನ ಹೆಸರನ್ನ ನೆನಪು ಮಾಡ್ಕೊಂಡಿದ್ದೆ. ಆಗ ನಾರದ ಹೇಳ್ತಾನೆ, ನನ್ನ ಲಕ್ಷ್ಯ ಪೂರ್ತಿ ಈ ಪಾತ್ರೆಯಲ್ಲಿರುವಂತ ದ್ರವದ ಮೇಲೆ ಇದ್ದಿದ್ರಿಂದ ನಾನು ನಿನ್ನ ಜಪ ಧ್ಯಾನ ಮಾಡೋದಕ್ಕೆ ಅಸಾಧ್ಯ ಆಗಲಿಲ್ಲ, ಕ್ಷಮಿಸಬೇಕು ಅಂತ ಹೇಳ್ತಾನೆ. ಆಗ ಮಹಾವಿಷ್ಣು ಹೇಳ್ತಾನೆ, ನೋಡು ಇಡೀ ಸಂಸಾರದ ತಾಪತ್ರೆಗಳನ್ನೆಲ್ಲ ಕಟ್ಟಿಕೊಂಡು ಹೆಂಡತಿ ಮಕ್ಕಳು ಪಶು ಎಲ್ಲರನ್ನೂ ನಿಭಾವಣೆ ಮಾಡಿಕೊಂಡು ತನ್ನ ಜಮೀನನ್ನು ನೋಡಿಕೊಂಡು ಎಲ್ಲದನ್ನು ಮಾಡ್ತಾ ಇರುವಂತ ರೈತ ಅಂತ ಒಂದು ಆಪತ್ ಕಾಲದಲ್ಲೂ ಕೂಡ ಆಹಾರ ಸರಿಯಾಗಿ ಇಲ್ಲದೆ ಇರುವಂತಹ ಬರಗಾಲದಲ್ಲೂ ಕೂಡ ಬೆಳಿಗ್ಗೆ ನನ್ನ ಧ್ಯಾನ ಮಾಡ್ತಾ ಇದ್ದ, ನನ್ನ ಪೂಜೆ ಮಾಡ್ತಾ ಇದ್ದ, ಈಗ ಹೇಳು ಅವನಿಗೆ ಎಷ್ಟೊಂದು ಜವಾಬ್ದಾರಿ ಇದೆ, ಅಂತ ಜವಾಬ್ದಾರಿ ನಡುವೆಯೂ ಅವನು ನನ್ನನ್ನು ಮರೆಯಲಿಲ್ಲ. ಹಾಗಾದ್ರೆ ಈಗ ಹೇಳು ನಿನ್ನ ಭಕ್ತಿ ಹೆಚ್ಚು ಅವನ ಭಕ್ತಿ ಹೆಚ್ಚು? ಆಗ ನಾರದ ತಪ್ಪಾಯ್ತು ಕ್ಷಮೆ ಕೇಳ್ತಾನೆ. ಭಕ್ತಿ ಅನ್ನೋದು ಬಹಳ ಮುಖ್ಯ, ಸರೆಂಡರ್ನೆಸ್. ಅದರೊಳಗೆ ನಾನೇ ದೊಡ್ಡ ಭಕ್ತ ಆತರ ಅಂತಲ್ಲ, ಹಾಗಿರ ಭಾವನೆ ಎಲ್ಲ ಇಟ್ಕೊಳ್ಬಾರ್ದು. ನನ್ನ ಪಾಡಿ ನಾನು ದೇವರಲ್ಲಿ ಶ್ರದ್ಧಾ ಭಕ್ತಿನ ಇಟ್ಕೊಂಡಿರ್ಬೇಕು. ನಮಗಿಂತ ಒಂದು ದೊಡ್ಡ ಶಕ್ತಿ ಇದೆ, ಈ ಜಗತ್ತನ್ನು ನಿರ್ಮಿಸಿದೆ, ಈ ಬ್ರಹ್ಮಾಂಡವನ್ನು ಅದು ನಿರ್ಮಿಸಿದೆ, ಈ ಬ್ರಹ್ಮಾಂಡವನ್ನು ಅದು ಮುನ್ನಡೆಸುತ್ತೆ, ಈ ಜಗತ್ತಿನ ಸಕಲ ಚರಾಚರ ವಸ್ತುಗಳ ನಿಯಂತ್ರಣ ಅದರ ಕೈಯಲ್ಲಿದೆ, ಅದರ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತನ್ನೋದನ್ನು ನಾವು ಕ್ಷಣ ಕ್ಷಣಕ್ಕೂ ಅರ್ಥ ಮಾಡ್ಕೊಳ್ತೇವೆ. ಈ ಸೌರಮಂಡಲದಲ್ಲಿ ಎಷ್ಟೊಂದು ಆಕಾಶ ಕಾಯಗಳಿವೆ, ಗುರುತ್ವಾಕರ್ಷಣ ಶಕ್ತಿ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ಒಂದಕ್ಕೊಂದು ಸಾಮಾನ್ಯವಾಗಿ ಎಂದೂ ಡಿಕ್ಕಿ ಹೊಡ್ಕೊಂಡಿಲ್ಲ. ಸೂರ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪೂರ್ವ ದಿಕ್ಕನ್ನು ನೋಡ್ತೇವೆ, ಪಶ್ಚಿಮದಲ್ಲಿ ಮುಳುಗುತ್ತಾನೆ, ಪೂರ್ವದಲ್ಲಿ ಮೂಡ್ತಾನೆ, ಅದು ನಿತ್ಯವೂ ನಾವು ಕಾಣುವಂತ ಪ್ರಕ್ರಿಯೆ. ಅದೇ ರೀತಿಯಲ್ಲಿ ಚಂದ್ರ, ಹೀಗೆ ಇದೆಲ್ಲ ಒಂದು
ಸಕಾಲಿಕವಾಗಿ ಅನುಚಾನವಾಗಿ ನಡೀತಾನೆ ಇರುತ್ತೆ. ಇದನ್ನು ಯಾರು ನಡೆಸುವವರು, ಹೇಗೆ ಇದು ನಡೀಬೇಕು? ನೀರು ನಾವು ಎಷ್ಟೇ ಗಲೀಜು ಹೊಲಸು ಮಾಡಿದ್ರು ಕೂಡ ಮತ್ತೆ ಅದೇ ನೀರೇ ತಂತಾನೆ ಶುದ್ಧಗೊಳ್ಳುತ್ತದೆ. ಇದನ್ನೆಲ್ಲ ಮಾಡುವವರು ಯಾರು? ಪಂಚಭೂತಗಳಲ್ಲಿ ಇವೆಲ್ಲ ಅದು ಭಗವಂತನ ನೀತಿ ನಿಯಮಗಳಿಗೆ ಒಳಪಟ್ಟಿದ್ದು. ಯಾವುದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಚಂಡಮಾರುತ ಶುರುವಾಗ್ಬಿಡುತ್ತಂತಂದ್ರೆ ಯಾವ ವಿಜ್ಞಾನಿ ಅದನ್ನು ನಿಯಂತ್ರಣ ಮಾಡಕ್ ಸಾಧ್ಯ ಇಲ್ಲ. ಪ್ರವಾಹ ಶುರುವಾಗ್ಬಿಡ್ತು ಅಂತಂದ್ರೆ ಯಾವುದೇ ರಾಜಕಾರಣಿ ಅದನ್ನು ನಿಭಾಯಿಸೋದಕ್ ಸಾಧ್ಯ ಆಗೋದಿಲ್ಲ, ಅದನ್ನ ನಿಲ್ಲಿಸೋದಕ್ ಸಾಧ್ಯ ಆಗೋದಿಲ್ಲ, ತಡೆಯೋದಕ್ ಸಾಧ್ಯ ಆಗೋದಿಲ್ಲ. ನಮಗಿಂತ ಹಿರಿದಾದ ಒಂದು ಶಕ್ತಿ ಇದೆ ಅಂತ ನಂಬಿಕೆ ಇರಬೇಕು. ಧನ್ಯವಾದಗಳು. ನಮಸ್ಕಾರ.